ಸರ್ ವಿತ್ ಎನ್ಒಸಿ ಬಂದ್ಬಿಟ್ಟು 2 ಲ್ಯಾಕ್ಸ್ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 2 ಲಕ್ಷಕ್ಕೆ ವಿತ್ ಎನ್ಒಸಿ ಮಾಡಿ ಕೊಡ್ತೀರಾ? ಹೌದು ಸರ್. ಫೈನಲ್ ಬಂದ್ಬಿಟ್ಟು 225ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 2,25,000 ಫೈನಲ್ ಮಾಡ್ಕೊಡ್ತೀರಾ? ಹೌದು. ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. 1,95,000ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 1,95,000 ಫೈನಲ್ ಮಾಡ್ಕೊಡಿ. ಹೌದು ಸರ್. ಗಾಡಿ ನಂಬರ್ ನೋಡ್ಬೋದು, PB ರಿಜಿಸ್ಟ್ರೇಷನ್, ಬಟ್ ಗಾಡಿ ನಂಬರ್ ನೋಡ್ರಿ 1,2,3,4 ಅಂತ ಹೇಳಿ. ಸರ್ ಇನ್ನೇನಾದ್ರು ನೆಗೋಷಿಯೇಷನ್ ಇದೆಯಾ ಸರ್? ನಿಮ್ ವಿವರ್ಸ್ಗೆ ಇನ್ನೊಂದು 5,000 ಕಡಿಮೆ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಸೊ ಫ್ರೆಂಡ್ಸ್, ಇದು ಹೌಸ್ ಆಫ್ ಕಾರ್ಸ್ನ ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಯಾರ್ಯಾರು ಪಾರ್ಟ್ 1 ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ಹಳೆ ಲಾಸ್ಟ್ ವಿಡಿಯೋದಲ್ಲಿ ಪಾರ್ಟ್ 1 ವಿಡಿಯೋ ಇರುತ್ತೆ, ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ. ಹಾಗೆ ತುಂಬ ಜನ ಕೇಳ್ತಾ ಇದ್ರಿ ಸರ್ ಇದ್ಯಾವ್ದು ಹೊಸ ಲೊಕೇಶನ್ ಅಂತ. ಪಾರ್ಟ್ 1 ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಹೌಸ್ ಆಫ್ ಕಾರ್ಸ್ನವರು ಒಂದು ಹೊಸ ಜಾಗ ತೊಗೊಂಡು ಇದು ಲೊಕೇಶನ್ 2 ಕೂಡ ಮಾಡ್ಕೊಂಡಿದ್ದಾರೆ ಅಂತೇಳಿ. ಸೊ ಇವತ್ತು ಹಾಗೆ ನಮ್ಮ ಜೊತೆ ಸಮೀರ್ ಭಯ್ಯ ಇದ್ದಾರೆ. ಭಯ್ಯ ನಮಸ್ತೆ. ನಮಸ್ತೆ ಸರ್. ಸೊ ಪಾರ್ಟ್ 1 ವಿಡಿಯೋ ಎಲ್ಲರೂ ನೋಡಿರ್ತಾರೆ, ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಸೊ ಇವತ್ತು ಎಷ್ಟು ಗಾಡಿಗಳಿದೆ ಇಲ್ಲಿ, ಯಾವ ಗಾಡಿಗಳಿದೆ ಸರ್? 30-35 ವೆಹಿಕಲ್ಸ್ ಅವೈಲೇಬಲ್ ಇದೆ ಸರ್. ಸೊ ಟೋಟಲ್ ಆಗಿ ಡೆಲ್ಲಿ ರಿಜಿಸ್ಟ್ರೇಷನ್ ವೆಹಿಕಲ್ ಸಿಗುತ್ತೆ ಸರ್. ಸೊ ಕೆ ಪ್ಲಸ್ DL ರಿಜಿಸ್ಟ್ರೇಷನ್ ಅದರ್ ಸ್ಟೇಟ್ ವೆಹಿಕಲ್ಸ್ ಇದೆ. ಹೌದು ಸರ್. ಸೊ ಪಾರ್ಟ್ 1 ವಿಡಿಯೋ ಅಲ್ಲದೆ ಪಾರ್ಟ್ 2 ವಿಡಿಯೋದಲ್ಲಿ ಇಷ್ಟು ವೆಹಿಕಲ್ಸ್ ಇದೆ. ಹೌದು ಸರ್. ಸೊ ಟೋಟಲ್ ಆಗಿ ಪಾರ್ಟ್ 1 ಪಾರ್ಟ್ 2 ಅಲ್ಲಿ ಎಷ್ಟು ಗಾಡಿಗಳು ಇರ್ಬೋದು ಅಂದಾಜು? ಸರ್ 50-55 ವೆಹಿಕಲ್ಸ್. 50-55 ಗಾಡಿಗಳಿದೆ. ಸೊ ಫ್ರೆಂಡ್ಸ್, ಹಾಗೆ ತಡ ಮಾಡ್ದಲ್ಲ ಈ ಡೀಟೇಲ್ಸ್ ತಿಳ್ಕೊಳ್ಳೋಣ. ಹಾಗೆ ತುಂಬಾ ಜನ ಲೋನ್ ಮೂಲಕ ಹೋಗ್ತಾರೆ, ಲೋನ್ ಕೂಡ ಎಲ್ಲ ಫೆಸಿಲಿಟೀಸ್ ಇರುತ್ತಲ್ವ ಬೈ? ಹೌದು ಸರ್. ಸೊ ಬ್ಯಾಂಗ್ಳೂರ್ ಸೆಂಟರ್ ಪಾಯಿಂಟ್ ಇಂದ 100 ಕಿಲೋಮೀಟರ್ ರೇಡಿಯಸ್. ಹೌದು ಸರ್. 1 ಡೇ ಅಲ್ಲಿ ಡೆಲಿವರಿ ಕೊಡ್ತೀನಿ ಸರ್. 1 ಡೇ ಅಲ್ಲಿ ಡೆಲಿವರಿ ಕೊಡ್ತೀರಾ, ಹಾಗೆ 2 ಅವರ್ಸ್ ಅಲ್ಲಿ ಲೋನ್ ಪ್ರೊಸೀಜರ್ ಕೂಡ ಮಾಡ್ಕೊಡ್ತೀರಾ ಅಂತ ಹೇಳಿದ್ರಿ. ಹೌದು ಸರ್. ಸೊ ಫ್ರೆಂಡ್ಸ್, ತಡ ಮಾಡಲ್ಲ, ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ. ಫ್ರೆಂಡ್ಸ್, ಮೊದಲನೇ ಗಾಡಿ ನಮ್ಮ ಮುಂದೆ ಒಂದು ಸ್ಕೋಡಾ ಯತಿ ಇದೆ ಸರ್, ಇದ್ರ ಡೀಟೇಲ್ಸ್ ಸರ್? ಇದು ಸ್ಕೋಡಾ ಯತಿ 2014 ಮಾಡೆಲ್, ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ವೇರಿಯಂಟ್. ಇದು 1,03,000 ಡ್ರಿವನ್ ಆಗಿದೆ. 4-wheel ಡ್ರೈವ್ ಬರುತ್ತೆ, 2-liter ಡೀಸೆಲ್ ಇಂಜಿನ್ ಬರುತ್ತೆ ಸರ್, 6-speed ಗೇರ್ ಬಾಕ್ಸ್ ಬರುತ್ತೆ. ಓಕೆ. ಸೊ ಇದು UK ರಿಜಿಸ್ಟ್ರೇಷನ್ ಇದೆ ಅಲ್ಲ? ಹೌದು ಸರ್, ಇದು UK ರಿಜಿಸ್ಟ್ರೇಷನ್ ವಿತ್ NOC ಕೊಡ್ತೀನಿ ಸರ್ ಇದು. ಓಕೆ. ಸೊ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ, ಕ್ರೂಸ್ ಕಂಟ್ರೋಲ್ ಬರುತ್ತೆ ನಿಮಗೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ನಿಮಗೆ, ಎಲೆಕ್ಟ್ರಿಕಲ್ ಸೀಟ್ಸ್ ಬರುತ್ತೆ ನಿಮಗೆ. ಸೊ ಲೋಡೆಡ್ ಆಫ್ ಫೀಚರ್ಸ್ ಇದೆ, ಪ್ಲಸ್ 4x4 ವೆಹಿಕಲ್ ಇದು. ಹೌದು ಸರ್. ಸೊ ನೋಡಕ್ಕೊಳ್ಳೆ ಮಿನಿ SUV ತರ ಕಾಣಿಸ್ಬೋದು, ಬಟ್ ಆಫ್ ರೋಡಿಂಗ್ ಕೂಡ ಮಾಡಬಹುದು ಈ ವೆಹಿಕಲ್ ಅಲ್ಲಿ. ಹೌದು ಸರ್. ಸೊ ಏನ್ ಪ್ರೈಸ್ ಕೋಟ್ ಮಾಡ್ತೀರಾ ಸರ್? ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 4,25,000 ಕೋಟಿಂಗ್ ಪ್ರೈಸ್ ಸರ್. ಫೈನಲ್ ಬಂದ್ಬಿಟ್ಟು 3,95,000ಗೆ ವಿತ್ NOC ಕೊಡ್ತೀನಿ ಸರ್. ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ವೆಹಿಕಲ್ ಕೂಡ 4x4 ಪಜೆರೋ ಸ್ಪೋರ್ಟ್ ವೆಹಿಕಲ್ ಇದೆ ಸರ್, ಇದ್ರ ಡೀಟೇಲ್ಸ್ ಸರ್? ಇದು ನಿಮಗೆ 5-seater ಅಲ್ಲಿ ಬಂದ್ಬಿಟ್ಟು ಸ್ಕೋಡಾ ಯತಿ ಇದೆ 4x4, 7-seater ಅಲ್ಲಿ ಬಂದ್ಬಿಟ್ಟು ಪಜೆರೋ ಸ್ಪೋರ್ಟ್ಸ್ ಇದೆ ನಿಮಗೆ, 2013 ಮಾಡೆಲ್, ಸೆಕೆಂಡ್ ಓನರ್ ವೆಹಿಕಲ್, 1,02,000 ಡ್ರಿವನ್ ಆಗಿದೆ ಸರ್ ಇದು. 4-wheel ಡ್ರೈವ್ ಬರುತ್ತೆ, 3-liter ಡೀಸೆಲ್ ಇಂಜಿನ್ ಬರುತ್ತೆ ಸರ್ ಇದರಲ್ಲಿ. ಏನೇನು ಫೀಚರ್ಸ್ ಬರುತ್ತೆ ಸರ್? ಫೀಚರ್ಸ್ ಬಂದ್ಬಿಟ್ಟು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ, ರೂಫ್ AC ಬರುತ್ತೆ ನಿಮಗೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ನಿಮಗೆ, ಡೀಪ್ ಫೋಗರ್ ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಇದೆ ನಿಮಗೆ. ಹಾಗೆ ಟೈರ್ ಸೈಜ್ ನೋಡಬಹುದು ಎಷ್ಟು ದೊಡ್ಡದಾಗಿದೆ ಅಂತೇಳಿ. ಹೌದು ಸರ್. ಪ್ರೈಸ್ ಏನು ಕೋಟ್ ಮಾಡ್ತಾ ಸರ್ ಇದಕ್ಕೆ? ಸರ್, ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 9,75,000 ಕೋಟಿಂಗ್ ಪ್ರೈಸ್ ಸರ್. ಫೈನಲ್ ಬಂದ್ಬಿಟ್ಟು 8,75,000ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 8,75,000 ಫೈನಲ್ ಮಾಡ್ಕೊಡ್ತೀನಿ. ಹೌದು ಸರ್. ಫ್ರೆಂಡ್ಸ್, ಹಾಗೆ ನಮಗೆ ಝೈಲೋ ಬೇಡ, ನಮಗೆ ಅದಕ್ಕಿಂತ ಸಣ್ಣ ಗಾಡಿ ಬೇಕು ಅಂತ ಹೇಳಿದ್ರೆ ಮಹೀಂದ್ರಾ ಕ್ವಾಂಟೋ ಇದೆ ಝೈಲೋ ತರನೇ ಸರ್, ಇದ್ರ ಡೀಟೇಲ್ಸ್ ಸರ್? 2013 ಮಾಡೆಲ್, ಸಿಂಗಲ್ ಓನರ್ ವೆಹಿಕಲ್ ಇದು, ಕ್ವಾಂಟೋ ಇದು, C8 ಟಾಪ್ ಎಂಡ್ ವೇರಿಯಂಟ್ ಸರ್ ಇದು. ಓಕೆ. ಏನೇನು ಫೀಚರ್ಸ್ ಬರುತ್ತೆ? ಜಸ್ಟ್ 43,000 ಡ್ರಿವನ್ ಆಗಿದೆ ಸರ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಸರ್. ಓಕೆ. ಸೊ ಇಂಟೀರಿಯರ್ಸ್ ಕೂಡ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಮೇಂಟೈನ್ ಮಾಡಿರ ಅಂತೇಳಿ, ಎಲ್ಲ ಬೇಜ್ ಕಲರ್ ಅಲ್ಲಿದೆ. ಸೊ ಹಾಗೆ ಕಂಪ್ನಿಯಿಂದ ಸಿಸ್ಟಮ್, AC, ಹಾಗೆ ಬ್ಯಾಕ್ ರೋ ಕೂಡ ನೋಡ್ಬೋದು. ಸೊ ಝೈಲೋದಲ್ಲಿ ನಿಮಗೆ ಬ್ಯಾಕ್ ಎಕ್ಸ್ಟ್ರಾ ಇನ್ನೊಂದು ಇದೇ ತರ ಸೀಟ್ಸ್ ಬರುತ್ತೆ, ಬಟ್ ಇದರಲ್ಲಿ ಸ್ಮಾಲ್ ಬೇಬಿ ಸೀಟ್ಸ್ ಕೊಟ್ಟಿರಲ್ಲ. ಹೌದು ಸರ್, 2 ಬೇಬಿ ಸೀಟ್ಸ್ ಬರುತ್ತೆ ಸರ್ ಇದರಲ್ಲಿ. ಇದು DL ರಿಜಿಸ್ಟ್ರೇಷನ್ ಇದೆ ಅಲ್ವಾ? ಹೌದು ಸರ್, DL ರಿಜಿಸ್ಟ್ರೇಷನ್ ಸರ್ ಇದು. ಸೊ ಇದ್ರ ಪ್ರೈಸ್ ಕೊಟ್ ಸರ್? ವಿತ್ NOC ಅಂತ ಹೇಳಿದ್ರೆ 2,25,000ಗೆ ಫೈನಲ್ ಕೊಡ್ತೀನಿ. ವಿತ್ ಕೆ ಬೇಕಂದ್ರೆ 3,25,000ಗೆ ಕೊಡ್ತೀನಿ ಸರ್. ವಿತ್ 1,00,000 ಜಾಸ್ತಿ ವಿತ್ ಕೆ. ಹೌದು ಸರ್, ಹೌದು. ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಹೋಂಡಾ ಸಿಟಿ ಓಲ್ಡ್ ಮಾಡೆಲ್ ಇದೆ, ಡಾಲ್ಫಿನ್ ಎಡಿಷನ್ ಅಂತ ಸರ್, ಇದ್ರ ಡೀಟೇಲ್ಸ್ ಸರ್? 2007 ಮಾಡೆಲ್ ಇದು, ವಿಟೆಕ್ ಪ್ಲಸ್ ಇದು, ಸೆಕೆಂಡ್ ಓನರ್ ವೆಹಿಕಲ್, 70,000 ಓಡಿದೆ ಸರ್, ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಓಕೆ. ಸೊ ಎಷ್ಟು ಓಡಿದೆ ಗಾಡಿ ಇದು ಸರ್? 70,000 ಡ್ರಿವನ್ ಆಗಿದೆ ಸರ್. ಏನೇನು ಫೀಚರ್ಸ್ ಬರುತ್ತೆ ಸರ್? AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ ಸರ್. ಓ, ಹಾಗೆ ಏರ್ ಬ್ಯಾಗ್ ಕೂಡ ಇದೆ ಗಾಡಿ? ಹೌದು ಸರ್, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. 10th anniversary edition. ಹೌದು ಹೌದು ಸರ್. ಸೊ ಜಿನಿಯನ್ ಲೆದರ್ ಸೀಟ್ಸ್ ಕೂಡ ಇದೆ ವೆಹಿಕಲ್ ಅಲ್ಲಿ. ಸೊ ಇದು WV ರಿಜಿಸ್ಟ್ರೇಷನ್ ಅಲ್ವಾ? ಹೌದು ಸರ್. ವಿತ್ ಕೆ ಬಂದ್ಬಿಟ್ಟು 2,25,000ಗೆ ಆಗುತ್ತೆ ಸರ್. ಬರೀ ರೀ ನಂಬರ್ ತಗೋಬೇಕಷ್ಟೇ ಇದರಲ್ಲಿ.
2,25,000 ವಿತ್ ಕೆ ಮಾಡ್ಕೊಡ್ತೀವಿ. ಹೌದು ಸರ್. ಫ್ರೆಂಡ್ಸ್, ಹಾಗೆ ತುಂಬಾ ಜನ ಡಸ್ಟರ್ ಡಸ್ಟರ್ ಅಂತ ಕೇಳ್ತಿರ್ತೀರಾ, ಡಿಎಲ್ ರಿಜಿಸ್ಟರ್ ಡಸ್ಟರ್ ಇದೆ ಸರ್, ಇದ್ರ ಡೀಟೇಲ್ಸ್ ಸರ್? 2013 ಮಾಡಲ್ ಸಿಂಗಲ್ ಓನರ್ ಇದು, 110 PS, 6-speed ಗೇರ್ ಬಾಕ್ಸ್ ಬರುತ್ತೆ ನಿಮ್ಗೆ. ಸಿಂಗಲ್ ಓನರ್, 1,02,000 ಡ್ರಿವನ್ ಆಗಿದೆ ಸರ್ ಇದು. 1,02,000 ಓಡಿದೆ ಗಾಡಿ ಇದು. ಹೌದು ಸರ್. ಓಕೆ, ಸೊ ನಾರ್ಮಲ್ ಆಗಿ 85 PS ಇರುತ್ತೆ ಇದು. 110 PS, 6-speed ಗೇರ್ ಬಾಕ್ಸ್ ಬರುತ್ತೆ ಸರ್ ನಿಮ್ಗೆ. ಓಕೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ ನಿಮ್ಗೆ, ಕಂಪ್ನಿ ಸೀಟ್ ಕವರ್ಸ್ ಇದೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ. ಸೊ ಎಲ್ಲ ಸ್ಟಾಕ್ ಕಂಡೀಷನ್ ಅಲ್ಲಿ. ಹೌದು ಸರ್. ಹಾಗೆ ಟೈರ್ ಕಂಡೀಷನ್ ಕೂಡ ಚೆನ್ನಾಗಿದೆ ಗಾಡಿದು. ಸೊ ಇದ್ರ ಪ್ರೈಸ್ ಏನ್ ಹೇಳ್ತೀರಾ ಡಿಎಲ್ ರಿಜಿಸ್ಟರ್ಡ್ ಸರ್? ವಿತ್ NOC ಬಂದ್ಬಿಟ್ಟು 3,95,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 3,95,000 ವಿತ್ NOC. ಹೌದು ಸರ್, ಫೈನಲ್ ಪ್ರೈಸ್ ಸರ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಶೆವರ್ಲೆಟ್ ಕ್ಯಾಪ್ಟಿವ್ ಇದೆ, ಕೆ ರಿಜಿಸ್ಟರ್ಡ್ ವೆಹಿಕಲ್ ಸರ್, ಇದ್ರ ಡೀಟೇಲ್ಸ್ ಸರ್? ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, 2,50,000 ನಮ್ಮ ಹತ್ರ ಆಟೋಮ್ಯಾಟಿಕ್ ವೇರಿಯಂಟ್ ಇದೆ ಅಂತ ಹೇಳ್ಬಿಟ್ಟು. 2009 ಮಾಡಲ್ ಇದು, ಆಟೋಮ್ಯಾಟಿಕ್ ಡೀಸೆಲ್ 7-seater ವೆಹಿಕಲ್ ಇದು. 1,00,000 ಡ್ರಿವನ್ ಆಗಿದೆ, 5th ಓನರ್ ವೆಹಿಕಲ್ ಸರ್ ಇದು. ಓಕೆ, ಸೊ ಏನೇನು ಫೀಚರ್ಸ್ ಸರ್? ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಲೆದರ್ ಅಪೋಸ್ಟಿ ಬರುತ್ತೆ, ಕಂಪನಿ ಇದೆ ಬಂದ್ಬಿಟ್ಟು ನಿಮಗೆ, ಎಲೆಕ್ಟ್ರಿಕಲ್ ಸೀಟ್ಸ್ ಬರುತ್ತೆ ನಿಮಗೆ. ಸೊ ಎಲ್ಲ ಆಪ್ಷನ್ಸ್ ಫೀಚರ್ಸ್ ಕೊಟ್ಟಿದ್ದಾರೆ. ಹೌದು ಸರ್. ಓಕೆ, ಸೊ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್, 5. ಸೊ ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇದೆ. ಸೊ ಪ್ರೊಜೆಕ್ಟರ್, LED ಹೆಡ್ಲ್ಯಾಂಪ್ಸ್ ಬರುತ್ತೆ ನಿಮಗೆ. ಪ್ರೈಸ್ ಏನು ಕೋಟ್ ಮಾಡ್ತೀರಾ ಇದಕ್ಕೆ ಸರ್? 2,50,000 ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್, ಫೈನಲ್. ಇನ್ನೇನಾದ್ರು ನೆಗೋಷಿಯೇಷನ್ ಇದೆಯಾ ಸರ್? ನಿಮ್ಮ ವಿವರ್ಸ್ಗೆ ಇನ್ನೊಂದು 5,000 ಕಡಿಮೆ ಮಾಡಿಬಿಟ್ಟು ಕೊಡ್ತೀನಿ ಸರ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು HR ರಿಜಿಸ್ಟರ್ಡ್ XUV500 ಇದೆ ಸರ್, ಇದ್ರ ಡೀಟೇಲ್ಸ್. 2013 ಮಾಡಲ್ ಇದು, ಸೆಕೆಂಡ್ ಓನರ್ ವೆಹಿಕಲ್, 85,000 ಡ್ರಿವನ್ ಆಗಿದೆ ಸರ್ ಇದು. 85,000 ಓಡಿದೆ. ಹೌದು ಸರ್. W8 2.2 liter ಡೀಸೆಲ್ ಇಂಜಿನ್ ಬರುತ್ತೆ ನಿಮ್ಗೆ ಇದು. ಬ್ರ್ಯಾಂಡ್ ನ್ಯೂ 4 ಟೈರ್ ಇದೆ ಸರ್ ಇದರಲ್ಲಿ. W8 ಅಲ್ಲಿ ಬಂದ್ಬಿಟ್ಟು 6 airbags ಬರುತ್ತೆ, ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ ನಿಮಗೆ, ಡಿಫಾಗರ್ ಬರುತ್ತೆ ನಿಮಗೆ, ಬ್ಯಾಕ್ ವೈಫರ್ ಬರುತ್ತೆ ಸರ್. ನೋಡ್ತಿರ್ಬೋದು ಗಾಡಿ ಕಂಡೀಷನ್ ಹೇಗಿದೆ ಅಂತೇಳಿ. ಪ್ರೊಜೆಕ್ಟರ್, LED ಹೆಡ್ಲ್ಯಾಂಪ್ಸ್ ಬರುತ್ತೆ ನಿಮಗೆ. ಸೊ ಇದು WBHR ರಿಜಿಸ್ಟ್ರೇಷನ್. ಹೌದು ಸರ್. ವಿತ್ ಕೆ ಬಂದ್ಬಿಟ್ಟು 7,95,000 ಕೋಟಿಂಗ್ ಪ್ರೈಸ್, ಫೈನಲ್ ಬಂದ್ಬಿಟ್ಟು 750,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 7.5 lakh ಫೈನಲ್ ಮಾಡ್ಕೊಡ್ತೀರಾ? ಹೌದು ಸರ್. ಫ್ರೆಂಡ್ಸ್, ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಸ್ಪೆಷಲ್ ವೆಹಿಕಲ್, ಡಿಫ್ರೆಂಟ್ ವೆಹಿಕಲ್ ಅಂತಾನೆ ಹೇಳ್ಬೋದು, ರೆನಾಲ್ಡ್ ಕೋಲಿಯಸ್ ಅಂತೇಳಿ. ಗಾಡಿ ನಂಬರ್ ನೋಡ್ಬೋದು, PB ರಿಜಿಸ್ಟ್ರೇಷನ್, ಬಟ್ ಗಾಡಿ ನಂಬರ್ ನೋಡ್ರಿ, 1234 ಅಂತ ಹೇಳಿ ಸರ್. ಇದ್ರ ಡೀಟೇಲ್ಸ್? 2015 ಮಾಡಲ್ ಇದು, ಥರ್ಡ್ ಓನರ್ ವೆಹಿಕಲ್, 1 lakh ಡ್ರಿವನ್ ಆಗಿದೆ ಸರ್ ಇದು. 1 lakh ಓಡಿದೆ. ಹೌದು ಸರ್. ಓಕೆ, ಸೊ ಏನೇನು ಫೀಚರ್ಸ್ ಬರುತ್ತೆ ಇದರಲ್ಲಿ ಸರ್? ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ ಸರ್ ನಿಮಗೆ, ಕ್ರೂಸ್ ಕಂಟ್ರೋಲು ಬರುತ್ತೆ ಸರ್. ಪುಷ್ ಬಟನ್ ಸ್ಟಾರ್ಟ್ ಕೂಡ ಇದೆ ಅಲ್ಲ ಗಾಡಿ? ಹೌದು ಸರ್. ಸೊ ನೀವು ನೋಡ್ತೀರಾ, 6-speed ಗೇರ್ ಬಾಕ್ಸು ಬರುತ್ತೆ ನಿಮಗೆ. ಇಂಟೀರಿಯರ್ ಅಲ್ಲಿ ಎಸಿಗೆ ಎಷ್ಟೊಂದು ಬಟನ್ಸು, ಸಿಸ್ಟಮ್ಗೆ ಎಷ್ಟೊಂದು ಬಟನ್ಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಲಕ್ಸುರಿ ಕೂಡ ತುಂಬ ಚೆನ್ನಾಗಿದೆ. ಸೊ ನಿಮಗೆ ಇನ್ನೊಂದು ಸ್ಪೆಷಲ್ ಫೀಚರ್ ಇದೆ ಇದರಲ್ಲಿ, ಆಕ್ಚುಲಿ ಹಿಂದ್ಗಡೆ ತೋರ್ಸಕ್ ಆಗೋದಿಲ್ಲ. ಹೌದು ಸರ್. ಸೊ ಹಿಂದ್ಗಡೆ ಡಿಕ್ಕಿ ಓಪನ್ ಮಾಡಿದ್ರೆ ಟೇಬಲ್ ತರ ಓಪನ್ ಮಾಡ್ಕೊಬಹುದು. ಹೌದು ಸರ್. ಸೊ ಇದೊಂದು ಫೀಚರ್ಸ್ ಕೊಟ್ಟಿದ್ದಾರೆ. ಹಾಗೆ ಮ್ಯಾಗ್ ವೀಲ್ಸ್ ಕೂಡ ಇದೆ ಗಾಡಿಯಲ್ಲಿ. ಸೊ ಇದೊಂಥರ ವಿಚಿತ್ರ ವೆಹಿಕಲ್, ಡಿಫ್ರೆಂಟ್ ವೆಹಿಕಲ್, ಆಫ್ ರೋಡ್ ಕೂಡ ಮಾಡಬಹುದು, ಎಲ್ಲ ಕಡೆ ಸುತ್ತಾಡಬಹುದು, ಎಂಜಾಯ್ ಮಾಡಬಹುದು. ಸೊ ಪ್ರೈಸ್ ಹೆಂಗ್ ಕೋಟ್ ಮಾಡ್ತೀರಾ? ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 4,25,000 ಕೋಟಿಂಗ್ ಪ್ರೈಸ್ ಸರ್. ವಿತ್ NOC ಬಂದ್ಬಿಟ್ಟು 3,75,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 15 ಮಾಡಲ್, 25,000 ವಿತ್ NOC ಮಾಡ್ಕೊಡ್ತೀನಿ. ಹೌದು ಸರ್, 2015. ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಡಿಎಲ್ ರಿಜಿಸ್ಟರ್ಡ್ ಹೋಂಡಾ CRV ಇದೆ ಸರ್, ಇದ್ರ ಡೀಟೇಲ್ಸ್? ಸರ್, 2008 ಮಾಡಲ್ ಇದು, ಹೋಂಡಾ CRV, ಥರ್ಡ್ ಓನರ್ ವೆಹಿಕಲ್ ಸರ್, 1 lakh ಡ್ರಿವನ್ ಆಗಿದೆ ಸರ್ ಇದು. ಪೆಟ್ರೋಲ್ ವೆಹಿಕಲ್ ಅಲ್ಲ? ಹೌದು ಸರ್, ಪೆಟ್ರೋಲ್ ವೇರಿಯಂಟ್ ಇದು. ಆಗಿನ ಕಾಲದಲ್ಲಿ ಒಂಥರ ಲಕ್ಸುರಿ ಲಕ್ಸುರಿ ವೆಹಿಕಲ್. ಹೌದು ಸರ್. ತುಂಬಾ ರಾಜಕಾರಣಿ ವ್ಯಕ್ತಿಗಳು ಅವರು ಇವರು ಯೂಸ್ ಮಾಡ್ತಿದ್ರಿ ವೆಹಿಕಲ್. ಹೌದು ಸರ್. ಯಡಿಯೂರಪ್ಪ ಅವ್ರ ಹತ್ರ CM ಆದಾಗ ಇದೇ ವೆಹಿಕಲ್ ಇದ್ದಿದ್ ಮುಂಚೆ. ಸೊ ನೋಡ್ತಿರ್ಬೋದು, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಎಲೆಕ್ಟ್ರಿಕಲ್ ಸೀಟ್ಸ್ ಬರುತ್ತೆ ನಿಮಗೆ, ಲೆದರ್ ಅಪೋಸ್ಟ್ರಿ ಬರುತ್ತೆ ನಿಮಗೆ, ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ ಸರ್ ನಿಮಗೆ. ಸೀಟ್ ಸ್ವಲ್ಪ ವೇರಿಯಂಟೇರ್ ಆಗಿದೆ. ಹೌದು ಸರ್. ಸೊ ಪ್ರೈಸ್ ಹೆಂಗ್ ಕೋಟ್ ಮಾಡ್ತೀರಾ ಸರ್? ಕೋಟಿಂಗ್ ಪ್ರೈಸ್ 275 ಕೋಟಿಂಗ್ ಪ್ರೈಸ್ ಸರ್. ಓಕೆ, ವಿತ್ NOC ಬಂದ್ಬಿಟ್ಟು 250,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ವಿತ್ NOC 2.5 lakh ಏನಾದ್ರು ನೆಗೋಷಿಯೇಷನ್ ಇದೆಯಾ? ಇಲ್ಲ ಸರ್, ಫಿಕ್ಸ್ ಪ್ರೈಸ್ ಅಲ್ಲಿ. ಫ್ರೆಂಡ್ಸ್, ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು MH ರಿಜಿಸ್ಟ್ರೇಷನ್ ಸ್ಕೋಡಾ ಲಾರಾ ಇದೆ ಸರ್, ಇದ್ರ ಡೀಟೇಲ್ಸ್? ಸರ್, ಇದು ಸ್ಕೋಡಾ ಲಾರಾ, 2010 ಮಾಡಲ್ ಇದು, ಥರ್ಡ್ ಓನರ್ ವೆಹಿಕಲ್, ಪೆಟ್ರೋಲ್ ಇದು. ಓಕೆ, ಆಂಬಿಷನ್ ಪ್ಲಸ್ ಸರ್ ಇದು. ಏನೇನು ಫೀಚರ್ಸ್ ಬರುತ್ತೆ ಗಾಡಿ ಸರ್? ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ ಸರ್ ನಿಮಗೆ, ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರಲ್ಲ ನಿಮಗೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ಸರ್. ಸೊ ಇಂಟೀರಿಯರ್ ಕೂಡ ನೋಡ್ಬೋದು, ಎಷ್ಟು ನೀಟಾಗಿ ಮೇಂಟೈನ್ ಮಾಡಿರಿ ಅಂತೇಳಿ. ಸೊ ಇದು ಡೀಸೆಲ್ ಪೆಟ್ರೋಲ್ ಸರ್? ಪೆಟ್ರೋಲ್ ವೇರಿಯಂಟ್ ಸರ್. ಪ್ರೊಜೆಕ್ಟರ್, LED ಹೆಡ್ಲ್ಯಾಂಪ್ಸ್ ಬರುತ್ತೆ ಸರ್ ನಿಮಗೆ. ಪ್ರೈಸ್ ಹೆಂಗ್ ಕೋಟ್ ಮಾಡ್ತೀರಾ ಸರ್? ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 2,35,000 ಕೋಟಿಂಗ್ ಪ್ರೈಸ್ ಸರ್. ಫೈನಲ್ ಬಂದ್ಬಿಟ್ಟು 225 ವಿತ್ NOC ಕೊಡ್ತೀನಿ ಸರ್. 2,25,000 ವಿತ್ NOC ಕೊಡ್ತೀನಿ ಸರ್.
ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ಗಾಡಿ ನಮ್ಮ ಮುಂದೆ ಒಂದು ಹೋಂಡಾ ಅಕಾರ್ಡ್ ಅಂತ ಹೇಳಿದೆ. ಸೊ ಅವಾಗಿನ ಕಾಲದಲ್ಲಿ ಇದು ಕೂಡ ಒಂದು ಲಕ್ಸುರಿ ವೆಹಿಕಲ್ ಅಂತಾನೆ ಹೇಳ್ಬೋದು. ಸರ್, ಇದ್ರ ಡೀಟೇಲ್ಸ್? ಸರ್, 2003 ಮಾಡಲ್ ಇದು, ಸೆಕೆಂಡ್ ಓನರ್ ವೆಹಿಕಲ್ ಸರ್. ಇದು 80,000 ಡ್ರಿವನ್ ಆಗಿದೆ ಸರ್, ಪೆಟ್ರೋಲ್ ವೇರಿಯಂಟ್. ಎಷ್ಟು ಲೀಟರ್ ಇಂಜಿನ್ ಬರುತ್ತೆ ಇದು? 2.4 ಲೀಟರ್ ಇಂಜಿನ್ ಬರುತ್ತೆ ಸರ್. 2.4 ಲೀಟರ್ ಪೆಟ್ರೋಲ್ ಇಂಜಿನ್? ಹೌದು ಸರ್. ಸೊ ಹಾಗಾದ್ರೆ ಎಷ್ಟು ಪವರ್ಫುಲ್ ಇರ್ಬೋದು ಈ ಇಂಜಿನ್ ಅಂತ ಹೇಳ್ಬೋದು? ಹೌದು ಸರ್, ಬ್ರ್ಯಾಂಡ್ ನ್ಯೂ 5 ಟೈರ್ ಇದೆ ನಿಮ್ಗೆ, ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಇದರಲ್ಲಿ. ಸೊ ಇಂಟೀರಿಯರ್ ನೋಡ್ಬೋದು, ಆಗಿನ ಕಾಲದಲ್ಲಿ ಎಷ್ಟು ಲಕ್ಸುರಿನೆಸ್ ಕೊಟ್ಟಿರ ಅಂತೇಳಿ. ಸೊ ಕಂಪ್ಲೀಟ್ ಜಿನಿಯನ್ ಲೆದರ್ ಸೀಟ್ಸ್ ಇದೆ, ಹಾಗೆ ಇಂಟೀರಿಯರ್ ಎಲ್ಲ ಅವಾಗಿನ ಕಾಲದಲ್ಲಿ ಆಟೋ ಎ ಸಿ ಎಲ್ಲ ಕೊಟ್ಟಿದ್ದಾರೆ. ಹೌದು ಸರ್, ಡಿಯಲ್ ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ, ಓಡೋ ಮೀಟರ್, ಆಮೇಲೆ ಇಂಟೀರಿಯರ್ ಇದು ಕೂಡ ಅಷ್ಟೇ ಸಾಫ್ಟ್ ಟಚ್ ಇದೆ. ಹೌದು, ಸೊ ತುಂಬಾ ಲಕ್ಸುರಿ ವೆಹಿಕಲ್ ಅಂತಾನೆ ಹೇಳ್ಬೋದು. ಹೌದು ಸರ್, ಒಳಗಡೆ ನೋಡಿದ ತಕ್ಷಣನೇ ಗೊತ್ತಾಗುತ್ತೆ. ಹಾಗೆ ಬ್ಯಾಕ್ ಸೈಡ್ ಕೂಡ ನೋಡ್ಬೋದು ನೀವು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತೇಳಿ. ಅವಾಗಿನ ಕಾಲದಲ್ಲೇ ಕಪ್ ಹೋಲ್ಡರ್ಸ್ ಮತ್ತೆ ಆರ್ಮ್ ರೆಸ್ಟ್ ಎಲ್ಲ ಕೊಟ್ಟಿದ್ರೆ. ಸೊ ಬ್ಯಾಕ್ ಸೈಡ್ ಕೂಡ ನೋಡ್ಬೋದು, ಗಾಡಿ ನೀಟಾಗಿ ಮೇಂಟೈನ್ ಮಾಡಿದ್ರೆ. ಎಷ್ಟು ಹೊಡಿದೆ ಅಂದ್ರೆ ಇದು ಸರ್? 80,000 ಡ್ರಿವನ್ ಆಗಿದೆ ಸರ್. ಸೊ ತುಂಬಾ ಜನ ಯೂತ್ಸ್ ಅಥವಾ ಯಾರಿಗಾದ್ರು ಕ್ರೇಜ್ ಇದ್ರೆ ಯಂಗ್ಸ್ಟರ್ಸ್ಗೆ ಈ ಗಾಡಿ ಕ್ರೇಜ್ ಗೊತ್ತಿರುತ್ತೆ, ಗಾಡಿ ಟೇಸ್ಟ್ ಗೊತ್ತಿರುತ್ತೆ. ಸೊ ಪ್ರೈಸ್ ಏನ್ ಹೇಳ್ತಾ ಇದ್ದೀರಾ ಸರ್? ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 1,95,000 ಕೋಟಿಂಗ್ ಪ್ರೈಸ್ ಸರ್. ಫೈನಲ್ ಬಂದ್ಬಿಟ್ಟು 1,80,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 1,90,000 ಫೈನಲ್ ಮಾಡ್ಕೊಡ್ತೀನಿ. ಹೌದು ಸರ್. ಓಕೆ ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಕೆ ರಿಜಿಸ್ಟರ್ಡ್ ಕೊರೋಲಾ ಆಲ್ಟಿಸ್ ಇದೆ ಸರ್. ಇದ್ರ ಡೀಟೇಲ್ ಸರ್? 2009 ಮಾಡೆಲ್ ಇದು, 1.8 ಲೀಟರ್ ಪೆಟ್ರೋಲ್ ಇಂಜಿನ್ ಬರುತ್ತೆ, ಥರ್ಡ್ ಓನರ್ ವೆಹಿಕಲ್ ಸರ್ ಇದು. ಇದನ್ನು 1 lakh ಡ್ರಿವನ್ ಆಗಿದೆ ಸರ್. 1 lakh ಹೊಡಿದೆ ಇದು? ಹೌದು ಸರ್. ಸೊ ಇದು ಕೂಡ ಪೆಟ್ರೋಲ್ ವೆಹಿಕಲ್ ಆಗಿದೆ. ಹೌದು ಸರ್. ಸೊ ಕೊರೋಲಾ ಆಲ್ಟಿಸ್ ನಿಮಗೂ ಕೂಡ ಗೊತ್ತಿರ್ಬೋದು ಇದು ಎಷ್ಟು ಫೇಮಸ್ ವೆಹಿಕಲ್ ಮತ್ತೆ ಲಕ್ಸುರಿ ವೆಹಿಕಲ್ ಅಂತ ಹೇಳಿ. ಕೂಡ ನೋಡ್ತಿರ್ಬೋದು ವುಡ್ ಫಿನಿಶ್ ಕೂಡ ಕೊಟ್ಟಿದ್ದಾರೆ. ಬೈ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ, ಎಸಿ ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಎಲೆಕ್ಟ್ರಿಕಲ್ ಸೀಟ್ಸ್ ಬರುತ್ತೆ ನಿಮ್ಗೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ ನಿಮ್ಗೆ. ಹೌದು. ಸೊ ನೋಡ್ತಿರ್ಬೋದು ಟೊಯೋಟಾ ಇನೋವಾದಲ್ಲಿ ಏನ್ ಸ್ಟೀರಿಂಗ್ ವೀಲ್ ಇದೆಯೋ ಅದೇ ಸ್ಟೀರಿಂಗ್ ವೀಲ್ ಕೊಟ್ಟಿದ್ದಾರೆ. ಸೊ ಇದು ಕೂಡ ಒಂದು ಲಕ್ಸುರಿ ವೆಹಿಕಲ್. ಹೌದು ಸರ್. ಸೊ ಹಾಗೆ ಗಾಡಿಯಲ್ಲಿ ಮ್ಯಾಗ್ ವೀಲ್ಸ್ ಕೂಡ ಇದೆ. ಸೊ ಗಾಡಿ ಪ್ರೈಸ್ ಹೆಂಗ್ ಕೋಟ್ ಮಾಡ್ತಾರೆ ಸರ್? ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 3,55,000 ಕೋಟಿಂಗ್ ಪ್ರೈಸ್ ಸರ್. ಫೈನಲ್ ಬಂದ್ಬಿಟ್ಟು 3,25,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 3,25,000 ಫೈನಲ್ ಮಾಡ್ಕೊಡ್ತೀರಾ? ಹೌದು ಸರ್. ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಶೆವರ್ಲೆಟ್ ಆಪ್ಟ್ರಾ ಮ್ಯಾಗ್ನಮ್ ಇದೆ ಸರ್. ಇದ್ರ ಡೀಟೇಲ್ಸ್? ಸರ್, 2011 ಮಾಡೆಲ್ ಇದು, ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ LT ಸರ್ ಇದು. 2 liter ಡೀಸೆಲ್ ಇಂಜಿನ್ ಬರುತ್ತೆ ಸರ್, ಸೇಮ್ ಕ್ರೂಸ್ ಇಂಜಿನ್. ಸೊ ಕ್ರೂಸ್ ಕೊಳ್ಳಕ್ ಆಗ್ಲಿಲ್ದವ್ರು ಈ ಗಾಡಿ ಕೊಳ್ಬಹುದು ಅಂತಾನೆ ಹೇಳ್ಬೋದು. ಹೌದು ಸರ್. ಸೊ ಇಂಟೀರಿಯರ್ ಕೂಡ ನೋಡ್ಬೋದು ನೀವು ಹೇಗಿದೆ ಅಂತ. ಸೊ ನೀವು ನೋಡ್ತಾ ಇರ್ಬೋದು ಲೆದರ್ ಸೀಟ್ಸ್ ಕೂಡ ಕೊಟ್ಟಿದ್ದಾರೆ, 4 power ವಿಂಡೋಸ್ ಇದೆ, ಹಾಗೆ ಆಟೋಮೆಟಿಕ್ ಎಸಿ ಕೂಡ ಇದೆ, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ ಗಾಡಿಯಲ್ಲಿ. ಸೊ ತುಂಬಾ ಲಕ್ಸುರಿ ಆಗಿದೆ ಈ ವೆಹಿಕಲ್ ಅಂತಾನೆ ಹೇಳ್ಬೋದು. ಸೊ ಹಾಗೆ ಮಿರರ್ ಕಂಟ್ರೋಲ್ಸು, ಮಿರರ್ ಅಲ್ಲಿ ಇಂಡಿಕೇಟರ್ಸು, ಮ್ಯಾಗ್ ವೀಲ್ಸು, ಸನ್ ರೂಫ್ ಬಂದ್ಬಿಟ್ಟು ಇನ್ನೆಲ್ಲ ಆಪ್ಷನ್ಸ್ ಇದೆ. ಪ್ರೈಸ್ ಹೆಂಗ್ ಕೋಟ್ ಮಾಡ್ತೀರಾ ಸರ್? ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 2,95,000 ಕೋಟಿಂಗ್ ಪ್ರೈಸ್ ಸರ್. ಓಕೆ. ಫೈನಲ್ ಬಂದ್ಬಿಟ್ಟು 2,75,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 2,75,000 ಫೈನಲ್ ಮಾಡ್ಕೊಡ್ತೀವಿ. ಹೌದು ಸರ್. ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ಗಾಡಿ ನಮ್ಮ ಮುಂದೆ ಕೆ ರಿಜಿಸ್ಟರ್ಡ್ ರೆನಾಲ್ಡ್ ಫ್ಲೂಯನ್ಸ್ ಇದೆ ಸರ್. ಇದ್ರ ಡೀಟೇಲ್ಸ್? ಸರ್, 2012 ಮಾಡೆಲ್ ಇದು, ಡೀಸೆಲ್ 2 liter ಇಂಜಿನ್ ಬರುತ್ತೆ ನಿಮ್ಗೆ, 4th owner ವೆಹಿಕಲ್ ಸರ್ ಇದು. ಫುಲ್ಲಿ ಟಾಪ್ ಎಂಡ್ ಬರುತ್ತೆ ಇದು, H4. ಸೊ ಇದು ಕೂಡ ಒಂಥರ ಫುಲ್ ಲಕ್ಸುರಿ ವೆಹಿಕಲ್ ಅಂತಾನೆ ಹೇಳ್ಬೋದು. ನಿಮಗೆ ಅವಾಗಲೇ ಪುಷ್ ಬಟನ್ ಸ್ಟಾರ್ಟ್ ಕೂಡ ಇತ್ತು. ಹೌದು ಸರ್. ಸೊ ಸೇಮ್ ಕೊಲಿಯಸ್ ತರನೇ ಬರುತ್ತೆ ಸರ್, ತುಂಬಾ ಚೆನ್ನಾಗಿದೆ. ಬ್ರ್ಯಾಂಡ್ ನ್ಯೂ ಲೆದರ್ ಸೀಟ್ಸ್ ತರನೇ ಕಾಣಿಸ್ತಾ ಇದೆ, ಹಾಗೆ ಆಟೋಮೆಟಿಕ್ ಎಸಿ ಕೂಡ ಇದೆ. ನಿಮಗೆ ಪುಷ್ ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ, ರಿಮೋಟೇ ನಿಮಗೆ ಕೀ ಸ್ಟಾರ್ಟ್ ಸ್ಟಾಪ್ ರಿಮೋಟ್ ಬರುತ್ತಲ್ಲ ಅದೇ ಇಷ್ಟು ದಪ್ಪ ಇರುತ್ತೆ ರಿಮೋಟ್ ಎಲ್ಲ. ಹೌದು ಸರ್. ಸೊ ಹಾಗೆ ಮ್ಯಾಗ್ ವೀಲ್ಸ್ ಕೂಡ ಇದೆ, ಗಾಡಿ ತುಂಬಾ ಲಾಂಗ್ ಆಗಿದೆ. ಸೊ ಡೀಸೆಲ್ ಪೆಟ್ರೋಲ? ಡೀಸೆಲ್ ವೇರಿಯಂಟ್ ಸರ್ ಇದು. ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಸೊ ಸಿಂಗಲ್ ಓನರ್ ವೆಹಿಕಲ್ ಬಟ್ ರಿಜಿಸ್ಟ್ರೇಷನ್ ಮಾತ್ರ ಹೆಚ್ಚಾರು, ಬಟ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ, ಬ್ಲಾಕ್ ಕಲರ್ ವೆಹಿಕಲ್. ಹೌದು ಸರ್. 76,000 ನೋಡಿದೆ ಸರ್ ಡೀಸೆಲ್ ವೇರಿಯಂಟ್ ಇದು. ಸೊ ಇಂಟೀರಿಯರ್ ಕೂಡ ಹೈಲೈನ್ ಟಾಪ್ ಎಂಡ್, ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದೆ ಅಂತ, ಎಲ್ಲ ಲೆದರ್ ಸೀಟ್ಸ್ ಹಾಕ್ಸಿದ್ರೆ, ಹಾಗೆ ಟಚ್ ಸ್ಕ್ರೀನ್ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್, ಆಟೋ ಡ್ಯುಯಲ್ ಏರ್ ಬ್ಯಾಗ್ ಕಂಟ್ರೋಲು, ಹೌದು ಸರ್, ಏರ್ ಬ್ಯಾಗ್, ABS ಎಲ್ಲ ಇದೆ. ಸೊ ಆಗ್ಲೇ ಹೇಳಿದ್ವಲ್ಲ ಸಿಮಿಲರ್ ಟು ರ್ಯಾಪಿಡ್. ಹೌದು ಸರ್. ವೆಂಟೋ ಮತ್ತೆ ರ್ಯಾಪಿಡ್ ಎರಡು ಅಣ್ಣ ತಮ್ಮ ಅಂತಾನೆ ಹೇಳ್ಬೋದು. ಸೊ ಸ್ವಲ್ಪ ಹೆಡ್ ಲೈಟ್ಸು, ಟೈಲ್ ಲೈಟ್ಸು, ಲೋಗೋ ಮಾತ್ರ ಚೇಂಜ್ ಆಗಿರುತ್ತೆ. ಹೌದು. ಸೊ ಪ್ರೈಸ್ ಏನ್ ಕೋಟ್ ಮಾಡ್ತಾ ಇದ್ದಾರೆ ಸರ್? ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 4,85,000 ಕೋಟಿಂಗ್ ಪ್ರೈಸ್ ಸರ್. ವಿತ್ ಕೆ ಬಂದ್ಬಿಟ್ಟು 4,50,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 4.5 lakh ಫೈನಲ್ ಮಾಡ್ಕೊಡ್ತೀನಿ. ಹೌದು ಸರ್. ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಫಿಯೆಟ್ ಲೀನಿಯಾ ಬ್ಲ್ಯಾಕ್ ಕಲರ್ HR ರಿಜಿಸ್ಟ್ರೇಷನ್ ಇದೆ
ಸರ್ ಇದ್ರ ಡಿಟೇಲ್ಸ್ ಸರ್ 2010 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ ಇದು ಫಿಯಟ್ ಲಿನಿಯಾ ಪೆಟ್ರೋಲ್ ವೇರಿಯಂಟ್ ಇದು ಬಂದ್ಬಿಟ್ಟು ಓಕೆ ಟಾಪ್ ಎಂಡ್ ವಿದ್ ಎಮೋಷನ್ ಸೊ ಬ್ಲ್ಯಾಕ್ ಕಲರ್ ವೆಹಿಕಲ್ ಇದು ಮ್ಯಾಗ್ ವೀಲ್ಸ್ ಕೂಡ ಇದೆ ಸೊ ಫುಲ್ ಟಾಪ್ ಎಂಡ್ ವೇರಿಯಂಟ್ ಅಲ್ವಾ ಹೌದು ಸರ್ ಬ್ರ್ಯಾಂಡ್ ನ್ಯೂ ನಾಲ್ಕು ಟೈರ್ ಇದೆ ಸರ್ ನಿಮಗೆ ಎಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಬರುತ್ತೆ ನಿಮಗೆ ಎಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಆಟೋ ಎಸಿ ಎಲ್ಲ ಫೀಚರ್ಸ್ ಬರುತ್ತೆ ಸ್ಟೀರಿಂಗ್ ಕಂಟ್ರೋಲ್ ಒಂದಿಲ್ಲ ಈ ವೆಹಿಕಲ್ ಹೌದು ಸರ್ ಸೊ ಹಾಗೆ ಪ್ರೈಸ್ ಏನು ಹೇಳ್ತಾ ಇರೋ ಈ ವೆಹಿಕಲ್ ಪೆಟ್ರೋಲ್ ಡೀಸೆಲ್ ಸರ್ ಪೆಟ್ರೋಲ್ ವೇರಿಯಂಟ್ ಸರ್ ಇದು ಸೊ ಪ್ರೈಸ್ ಏನು ಹೇಳ್ತೀರಾ ಸರ್ ಸರ್ ಪ್ರೈಸ್ ಬಂದ್ಬಿಟ್ಟು ವಿತ್ ಎನ್ ಒ ಸಿ ಬಂದ್ಬಿಟ್ಟು 1,55,000 ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್ 1,55,000 ಫೈನಲ್ ಮಾಡಿ ಹೌದು ಸರ್ ಫ್ರೆಂಡ್ಸ್ ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮದು ವೈಟ್ ಕಲರ್ ಹೊಂಡಾ ಸಿಟಿ ವಿತ್ ವೈಟ್ ಮ್ಯಾಗ್ ವೀಲ್ಸ್ ಕೂಡ ಹಾಕ್ಸಿದ್ರೆ ಸರ್ ಇದ್ರ ಡೀಟೇಲ್ ಸರ್ 2009 ಮಾಡೆಲ್ ಹೊಂಡಾ ಸಿಟಿ ಇದು ಪೆಟ್ರೋಲ್ ವೇರಿಯಂಟ್ ಸಿಂಗಲ್ ಓನರ್ ಸರ್ ಇದು ಓಕೆ 90,000 ಡ್ರಿವನ್ ಆಗಿದೆ ಸರ್ 90,000 ಓಡಿದೆ ಪೆಟ್ರೋಲ್ ವೇರಿಯಂಟ್ ಹೌದು ಸರ್ ಎಸ್ ಎಮ್ ಟಿ ಏನೇನು ಫೀಚರ್ಸ್ ಬರುತ್ತೆ ಗಾಡಿಯಲ್ಲಿ ಸರ್ ಎಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಬರುತ್ತೆ ಸರ್ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ನಿಮಗೆ ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇದೆ ಸರ್ ನಿಮಗೆ ಸೊ ಪೈನೀರ್ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇದೆ ಸೊ ಇಲ್ಲಿ ಬಟನ್ ಒತ್ತಿದ್ರೆ ಸಿಸ್ಟಮ್ ಈ ಥರ ಓಪನ್ ಆಗುತ್ತೆ ಹೌದು ಆ ಸಿಸ್ಟಮ್ ಹಾಕ್ಸಿದ್ರೆ ಹಾಗೆ ನಿಮಗೆ ನರ್ಡ್ಸ್ ಕಂಪ್ನಿ ಸ್ಪೀಕರ್ಸು ಟ್ವಿಟರ್ಸು ಎಲ್ಲ ಹಾಕ್ಸಿದ್ರೆ ಸೊ ಹಾಗೆ ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ಸ್ ಕೂಡ ಹಾಕ್ಸಿದ್ರೆ ವಿತ್ ಲೆದರ್ ಸೀಟ್ಸ್ ಇದೆ ಆ್ಯಕ್ಚುಲಿ ಹೌದು ಸರ್ ಸೊ ಕಂಪ್ಲೀಟ್ ಸ್ವಲ್ಪ ಮಾಡಿಫೈ ಮಾಡಿಸ್ಕೊಂಡಿರೋ ಕಸ್ಟಮರು ಹೌದು ಸರ್ ಮ್ಯಾಗ್ ವೀಲ್ಸ್ ಕೂಡ ನೋಡ್ತಿರ್ಬೋದು ವೈಟ್ ಮ್ಯಾಗ್ ವೀಲ್ಸ್ ಹಾಕ್ಸಿದ್ರೆ ಸೊ ಇದು ಪೆಟ್ರೋಲ್ ವೇರಿಯಂಟ್ ಅಲ್ಲ ಹೌದು ಸರ್ ಪೆಟ್ರೋಲ್ ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಬಂದ್ಬಿಟ್ಟು 3,65,000 ಕೋಟಿಂಗ್ ಪ್ರೈಸ್ ಸರ್ ಫೈನಲ್ ಬಂದ್ಬಿಟ್ಟು 335 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್ 3,35,000 ಫೈನಲ್ ಮಾಡ್ಕೊಡ್ತೀರಾ ಫ್ರೆಂಡ್ಸ್ ಹಾಗೆ ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಶೌರ್ಲೆಟ್ ಆಪ್ಟ್ರಾ ಮ್ಯಾಗ್ನಮ್ ಇದೆ ಸರ್ ಇದ್ರ ಡೀಟೇಲ್ಸ್ ಸರ್ 2010 ಮಾಡೆಲ್ ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ 2 liter ಡೀಸೆಲ್ ಇಂಜಿನ್ ಇದು ಆಪ್ಟ್ರಾ ಮ್ಯಾಗ್ನಮ್ LT ಸರ್ ಇದು ಸೊ ಆ ಗಾಡಿ ಈ ಗಾಡಿ ಕಲರ್ ಮಾತ್ರ ಚೇಂಜ್ ಎರಡು ಟಾಪ್ ಎಂಡ್ ವೇರಿಯಂಟ್ ಹೌದು ಸರ್ ಟಾಪ್ ಎಂಡ್ ವೇರಿಯಂಟ್ ಸರ್ ಸೊ ಇಂಟೀರಿಯರ್ ಆಸ್ ಯೂಶುವಲ್ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಎಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಬರುತ್ತೆ ಸರ್ ನಿಮಗೆ ಹಾಗೆ ಲೆದರ್ ಸೀಟ್ಸ್ ಆಟೋ ಎಸಿ ಮ್ಯಾಗ್ ವೀಲ್ಸ್ ಹೌದು ಸರ್ ಸೊ ಎಲ್ಲ ಇದೆ ವೆಹಿಕಲ್ ಅಲ್ಲಿ ಪ್ರೈಸ್ ಏನು ಹೇಳ್ತಾರೆ ಇದಕ್ಕೆ ಸರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 2,95,000 ಕೋಟಿಂಗ್ ಪ್ರೈಸ್ ಸರ್ ಫೈನಲ್ ಬಂದ್ಬಿಟ್ಟು 2,75,000 ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್ 2,75,000 ಫೈನಲ್ ಮಾಡ್ಕೊಡ್ತೀರಾ ಹೌದು ಸರ್ ಓಕೆ ಫ್ರೆಂಡ್ಸ್ ಹಾಗೆ ನಮ್ಮ ಮುಂದೆ ಮತ್ತೊಂದು ಡಾಲ್ಫಿನ್ ಎಡಿಷನ್ ಹೊಂಡಾ ಸಿಟಿ ಇದೆ ಸರ್ ಇದ್ರ ಡೀಟೇಲ್ಸ್ ಸರ್ 2007 ಮಾಡೆಲ್ ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಸರ್ ಇದು ಹೊಂಡಾ ಸಿಟಿ ಓಕೆ 70,000 ಡ್ರಿವನ್ ಆಗಿದೆ ಸರ್ ಇದು 70,000 ಓಡಿದೆ ಗಾಡಿ ಹೌದು ಸರ್ ಓಕೆ ಏನೇನು ಫೀಚರ್ಸ್ ಬರುತ್ತಿದ್ರೆ ಸರ್ ಎಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಬರುತ್ತೆ ಸರ್ ಓಕೆ ಸೊ ಬೇಸಿಕ್ ಫೀಚರ್ಸ್ ಎಲ್ಲ ಇದೆ ವೆಹಿಕಲ್ ಅಲ್ಲಿ ಹೌದು ಸರ್ ಸೊ ನಮ್ ಕಿರಣ್ ಅವ್ರ ಮೊದಲನೇ ವೆಹಿಕಲ್ ಇದೆ ವೆಹಿಕಲ್ ಸೇಮ್ ಇದೆ ಕಲರ್ ಬಟ್ ಆಟೋಮೆಟಿಕ್ ವೇರಿಯಂಟ್ ಇದು ಸೊ ಪ್ರೈಸ್ ಏನ್ ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಬಂದ್ಬಿಟ್ಟು 2,35,000 ಕೋಟಿಂಗ್ ಪ್ರೈಸ್ ಸರ್ ಓಕೆ ಫೈನಲ್ ಬಂದ್ಬಿಟ್ಟು ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್ 1,95,000 ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್ 1,95,000 ಸರ್ ಫೈನಲ್ ಮಾಡ್ಕೊಡಿ ಹೌದು ಸರ್ ಫ್ರೆಂಡ್ಸ್ ಹಾಗೆ ನೆಕ್ಸ್ಟ್ ವೆಹಿಕಲ್ ಡಿಎಲ್ ರಿಜಿಸ್ಟರ್ಡ್ ವಾಕ್ಸ್ ವ್ಯಾಗನ್ ಪೋಲೋ ಇದೆ ಸರ್ ಇದ್ರ ಡೀಟೇಲ್ಸ್ ಸರ್ 2013 ಮಾಡೆಲ್ ಇದು ಸೆಕೆಂಡ್ ಓನರ್ ವೆಹಿಕಲ್ 66,000 ಡ್ರಿವನ್ ಆಗಿದೆ ಸರ್ ಪೆಟ್ರೋಲ್ 1.2 liter ಇಂಜಿನ್ ಸರ್ ಇದು ಮ್ಯಾಗ್ ವೀಲ್ಸ್ ಎಕ್ಸ್ಟ್ರಾ ಹಾಕ್ಸಿರ್ ಗಾಡಿಗೆ ಹೌದು ಸರ್ ಹೈಲೈನ್ ಟಾಪ್ ಎಂಡ್ ವೇರಿಯಂಟ್ ಸರ್ ಇದನ್ನು ಓಕೆ ಸೊ ಬ್ಯಾಕ್ ವ್ಯೂ ಕೂಡ ನೋಡ್ಕೋಬಹುದು ನೀವು ಬ್ಯಾಕ್ ವೈಪರ್ಸ್ ಇದೆ ಹಾಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕ್ಯಾಮ್ರಾ ಕೂಡ ಹಾಕ್ಸ್ಕೊಂಡಿದೆ ಸೊ ಹಾಗೆ ಇಂಟೀರಿಯರ್ಸ್ ಕಡೆ ಬಂದರೆ ನಿಮಗೆ ಎಲ್ಲ ಫೀಚರ್ಸ್ ಇರುತ್ತೆ ಹೈಲೈನ್ ಅಲ್ವಾ ಇದು ಸೊ ನೀವು ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ಸ್ ಹಾಕ್ಸಿರ ಚಾಕ್ಲೇಟ್ ಕಲರ್ದು ಲೆದರ್ ಸೀಟ್ಸು ಹಾಗೆ ನೀವು ನೋಡ್ತಾ ಇರ್ಬೋದು ಡೋರ್ ಟ್ರಿಮ್ 4 ಡ್ಯುಯಲ್ ಏರ್ ಬ್ಯಾಗು ಎಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಇದೆ ಆಟೋ ಕ್ಲೈಮೇಟ್ ಕಂಟ್ರೋಲ್ ಇದೆ ನಿಮಗೆ ಡಿಫೋಗರ್ ಬರುತ್ತೆ ಬ್ಯಾಕ್ ವೈಫರ್ ಬರುತ್ತೆ ಸರ್ ನಿಮಗೆ ಇದರಲ್ಲಿ ಸೊ ಎಲ್ಲ ಲೋಡೆಡ್ ಆಫ್ ಫೀಚರ್ಸ್ ಇದೆ ಹೌದು ಸರ್ ಮ್ಯಾಗ್ ವೀಲ್ಸ್ ಹಾಕ್ಸಿದ್ರೆ ಪ್ರೈಸ್ ಬಂದ್ಬಿಟ್ಟು ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 4,85,000 ಕೋಟಿಂಗ್ ಪ್ರೈಸ್ ಸರ್ ಫೈನಲ್ ಬಂದ್ಬಿಟ್ಟು 450 ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್ 4,00,000 ಫೈನಲ್ ಮಾಡ್ಕೊಡ್ತೀನಿ ಹೌದು ಸರ್ ವಿತ್ ಕೆ ಫ್ರೆಂಡ್ಸ್ ಹಾಗೆ ನಮ್ಮ ಮುಂದೆ ಮತ್ತೊಂದು i20 ಇದೆ ಪಾರ್ಟ್ 1 7-8 i20 ನೋಡಿದ್ವಿ ಈಗ 2 i20 ಇದೆ ಕೆ ರಿಜಿಸ್ಟರ್ಡ್ ಸರ್ ಇದ್ರ ಡೀಟೇಲ್ಸ್ ಸರ್ 2013 ಮಾಡೆಲ್ ಇದು ಥರ್ಡ್ ಓನರ್ ವೆಹಿಕಲ್ ಪೆಟ್ರೋಲ್ 1.2 liter ಇಂಜಿನ್ ಬರುತ್ತೆ ಸ್ಪೋರ್ಟ್ಸ್ ಆಪ್ಷನ್ ಅಲ್ಲಿ ಸರ್ ಇದು ಸೊ ಏನೇನು ಫೀಚರ್ಸ್ ಬರುತ್ತೆ ಗಾಡಿಯಲ್ಲಿ ಸರ್ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಎಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಬರುತ್ತೆ ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ ನಿಮಗೆ ಓಕೆ ಎಸಿ ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ಸರ್ ಡಿಫೋಗರ್ ಬರುತ್ತೆ ನಿಮಗೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ ಓಕೆ ಸೊ ನೋಡ್ತಿರ್ಬೋದು ಗಾಡಿ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್ ಸೊ ಪ್ರೈಸ್ ಏನು ಹೇಳ್ತಾ ಇರೋ ಇದು ಪೆಟ್ರೋಲ್ ಸರ್ ಪ್ರೈಸ್ ಬಂದ್ಬಿಟ್ಟು 4,25,000 ಕೋಟಿಂಗ್ ಪ್ರೈಸ್ ಸರ್ ಫೈನಲ್ ಬಂದ್ಬಿಟ್ಟು 3,85,000 ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್ 3,85,000 ಫೈನಲ್ ಮಾಡ್ಕೊಡ್ತೀರಾ ಹೌದು ಸರ್ ಓಕೆ ಹಾಂ 2013 ಮಾಡೆಲ್ ಇದು ಸೆಕೆಂಡ್ ಓನರ್ ವೆಹಿಕಲ್ 72,000 ನೋಡಿದೆ ಸ್ಪೋರ್ಟ್ಸ್ ಆಪ್ಷನಲ್ ಸರ್ ಇದನ್ನು ಇದು ಕೂಡ ಸ್ಪೋರ್ಟ್ಸ್ ಆಪ್ಷನಲ್ ವೆಹಿಕಲ್ ಹೌದು ಸರ್ ಸೊ ಎಷ್ಟು ಓಡಿದೆ ಅಂದ್ರೆ ಇದು ಸರ್ 72,000 ಡ್ರಿವನ್ ಆಗಿದೆ ಸರ್ ಓಕೆ ಸೇಮ್ ಫೀಚರ್ಸ್ ಇದೆ ಬಟ್ ಕಲರ್ ಮಾತ್ರ ಚೇಂಜ್ ಇದೆ ವೆಹಿಕಲ್ದು
ಪ್ರೈಸ್ ಏನ್ ಹೇಳ್ತೀರಾ ಇದ್ರದ್ದು? ಸರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 465,000 ಕೋಟಿಂಗ್ ಪ್ರೈಸ್ ಸರ್. ಓಕೆ, ಫೈನಲ್ ಬಂದ್ಬಿಟ್ಟು 435,000 ಕ್ಲೋಸ್ ಬಂದ್ಬಿಟ್ಟು ಕೊಡ್ತೀನಿ ಸರ್. 435,000 ಫೈನಲ್ ಮಾಡ್ಕೊಡ್ತೀನಿ. ಹೌದು ಸರ್. ಓಕೆ ಫ್ರೆಂಡ್ಸ್, ಹಾಗೆ ನಮ್ದೇ ಮತ್ತೊಂದು HR ರಿಜಿಸ್ಟ್ರೇಷನ್ ಪೋಲೋ ಇದೆ ಸರ್, ಇದ್ರ ಡಿಟೇಲ್ಸ್ ಸರ್. 2013 ಮಾಡಲ್ ಇದು, ಸೆಕೆಂಡ್ ಓನರ್ ವೆಹಿಕಲ್ ಸರ್, ಪೆಟ್ರೋಲ್ ಹೈ ಲೈನ್ ಇದು, 50,000 ಡ್ರಿವನ್ ಆಗಿದೆ ಸರ್ ಇದು. ಸೊ ನೋಡ್ತಿರ್ಬೋದು ಗಾಡಿ ಬ್ಯಾಕ್ ಲುಕ್ಕು ಸೇಮ್, ಅದೇ ಹೈಲೈನ್ ವೆಹಿಕಲ್ ಅಲ್ವಾ. ಹೌದು, ಅದೇ ಫೀಚರ್ಸ್ ಇರುತ್ತೆ ಗಾಡಿಯಲ್ಲಿ. ಎಸಿ ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಆಟೋ ಎಸಿ ಸ್ಟೀರಿಂಗ್ ಕಂಟ್ರೋಲ್ಸ್ ಎಲ್ಲ ಇದೆ ವೆಹಿಕಲ್ ಅಲ್ಲಿ. ಹಾಗೆ ಮ್ಯಾಗ್ವೀಲ್ಸ್ ಕೂಡ ಇದೆ. ಸೊ ಪ್ರೈಸ್ ಹೆಂಗ್ ಕೊಟ್ ಮಾಡ್ತೀರಾ ಸರ್? ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 485,000 ಕೋಟಿಂಗ್ ಪ್ರೈಸ್ ಸರ್. ಓಕೆ, ಫೈನಲ್ ಬಂದ್ಬಿಟ್ಟು 450,000 ವಿತ್ ಕೆ ಕೊಡ್ತೀನಿ ಸರ್. ಫ್ರೆಂಡ್ಸ್, ಹಾಗೆ ನಮ್ಮದೇ ಒಂದು ಓಲ್ಡ್ ಮಾಡಲ್ ಜಾಸ್ ಯು ಪಿ ರಿಜಿಸ್ಟರ್ಡ್ ವೆಹಿಕಲ್ ಇದೆ ಸರ್, ಇದ್ರ ಡೀಟೇಲ್ಸ್ ಸರ್? 2010 ಮಾಡಲ್ ಇದು, ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು. 89,000 ಡ್ರಿವನ್ ಆಗಿದೆ ಸರ್, ಪೆಟ್ರೋಲ್ VMT ಸರ್ ಇದು. ಓಕೆ, ಸೊ ಇದು ಯು ಪಿ ರಿಜಿಸ್ಟರ್ಡ್ ವೆಹಿಕಲ್ ಅಲ್ಲ? ಹೌದು ಸರ್, ಯು ಪಿ ರಿಜಿಸ್ಟರ್ಡ್ ವೆಹಿಕಲ್. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಎಸಿ ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ ಸರ್. ಸೊ ಇದು ಒಂಥರ ಲಕ್ಸುರಿಯಸ್ ವೆಹಿಕಲ್ ಅಂತ ಹೇಳ್ಬೋದು, ತುಂಬಾ ಕಂಫರ್ಟ್ ವೆಹಿಕಲ್, ಹೊಂಡ ಜಾಸ್ ಇದು. ಸೊ ಮ್ಯಾಗ್ವೀಲ್ಸ್ ಕೂಡ ಕಂಪನಿ ಅಲಾಯ್ಸ್, ಟಾಪ್ ಎಂಡ್ ವೆಹಿಕಲ್ ಇದು. ಹೌದು ಸರ್. ಸೊ ಪ್ರೈಸ್ ಏನ್ ಹೇಳ್ತಾರೆ ಸರ್? ಸರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 225,000 ಕೋಟಿಂಗ್ ಪ್ರೈಸ್ ಸರ್, ವಿತ್ NOC ಬಂದ್ಬಿಟ್ಟು 2 lakhs ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. 2 lakhs ವಿತ್ NOC ಮಾಡ್ಕೊಡ್ತೀರಾ? ಹೌದು ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮದು ಸ್ಕೋಡರ್ ರ್ಯಾಪಿಡ್ ಇದೆ ಸರ್, ಇದ್ರ ಡೀಟೇಲ್ಸ್ ಸರ್? 2013 ಮಾಡಲ್, ಥರ್ಡ್ ಓನರ್ ಡೀಸೆಲ್ ವೇರಿಯಂಟ್ ವೆಹಿಕಲ್ ಇದು. 1 lakh ಡ್ರಿವನ್ ಆಗಿದೆ ಸರ್, ಆಂಬಿಷನ್ ಸರ್ ಇದು. ಸೊ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್, ರಿವರ್ಸ್ ಕ್ಯಾಮ್ರಾ. ಹೌದು ಸರ್, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ನಿಮ್ಗೆ, ಕಂಪ್ನಿ ಲೆದರ್ ಅಪೋಸ್ಟ್ರಿ ಇದೆ ಕಂಪನಿ ಇದೆ. ಸೊ ಇಂಟೀರಿಯರ್ ಕೂಡ ನೋಡ್ಬೋದು, ಟಚ್ ಸ್ಕ್ರೀನ್ ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಹಾಕ್ಸ್ಕೊಂಡಿದ್ದಾರೆ. ಸೊ ಪ್ರೈಸ್ ಏನ್ ಹೇಳ್ತೀರಾ ಈ ಗಾಡಿಗೆ ಸರ್? ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 425,000 ಕೋಟಿಂಗ್ ಪ್ರೈಸ್ ಸರ್. ಓಕೆ, ಫೈನಲ್ ಬಂದ್ಬಿಟ್ಟು 375,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 375,000 ಫೈನಲ್ ಮಾಡ್ಕೊಡ್ತೀರಾ? ಹೌದು ಸರ್. ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ವೆಹಿಕಲ್ ಫೋರ್ಡ್ ಫಿಗೋ ಇದೆ ಸರ್, ಇದ್ರ ಡೀಟೇಲ್ಸ್ ಸರ್? 2011 ಮಾಡಲ್, ಥರ್ಡ್ ಓನರ್ ವೆಹಿಕಲ್, ಡೀಸೆಲ್ ವೇರಿಯಂಟ್ ಇದು. ಓಕೆ, ಟೈಟನ್ ಎಂ ಸರ್ ಇದು. ಟೈಟನ್ ಎಂ ವೇರಿಯಂಟ್? ಹೌದು ಸರ್. ಓಕೆ, ಏನೇನು ಫೀಚರ್ಸ್ ಬರುತ್ತೆ ಸರ್? ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಎಸಿ ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ ಸರ್ ನಿಮಗೆ ಇದರಲ್ಲಿ. ಓಕೆ, ಹಾಗೆ ಏರ್ ಬ್ಯಾಗ್ ABS ಕೂಡ ಇದೆ ಗಾಡಿಯಲ್ಲಿ. ಹೌದು ಸರ್, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಸರ್. ಸೊ ಮೈಲೇಜ್ ಕೇಳ್ಬೋದು ಆರಾಮಾಗಿ, 20+ ಹೈವೇಲಿ ಬರುತ್ತೆ, ಸಿಟಿಯಲ್ಲೆಲ್ಲ ಒಂದು 16-17 ಬರ್ಬೋದು. ಹೌದು ಸರ್. ಪ್ರೈಸ್ ಹೆಂಗ್ ಕೊಟ್ ಮಾಡ್ತಾ ಸರ್? ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 2,45,000 ಕೋಟಿಂಗ್ ಪ್ರೈಸ್ ಸರ್, ಫೈನಲ್ ಬಂದ್ಬಿಟ್ಟು 225 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 2,25,000 ಫೈನಲ್ ಮಾಡ್ಕೊಡ್ತೀರಾ? ಹೌದು ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಯುಂಡೈ ಫ್ಯೂಡಿಕ್ ವರ್ನಾ, ಡೀಸೆಲ್ ವೇರಿಯಂಟ್, ಆಟೋಮ್ಯಾಟಿಕ್ ವೇರಿಯಂಟ್, SX ಆಪ್ಷನಲ್ ಸರ್ ಇದು. ಸರ್ ಇದ್ರ ಡೀಟೇಲ್ಸ್ ಹೇಳಿ. 2011 ಮಾಡಲ್ ಇದು, ಸೆಕೆಂಡ್ ಓನರ್ ವೆಹಿಕಲ್, 1,18,000 ಡ್ರಿವನ್ ಆಗಿದೆ ಸರ್ ಇದು. 1,18,000 ಹೊಡಿದ ಆಟೋಮ್ಯಾಟಿಕ್? ಹೌದು ಸರ್. ಹೌದು ಸರ್. ಓಕೆ, ಏನೇನು ಫೀಚರ್ಸ್ ಬರುತ್ತೆ ಸರ್? ಸರ್ 6 ಏರ್ ಬ್ಯಾಗ್ಸ್ ಬರುತ್ತೆ, ಬಟನ್ ಸ್ಟಾರ್ಟ್ ಬರುತ್ತೆ ನಿಮಗೆ, ಎಸಿ ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ ನಿಮಗೆ, ಸ್ಟೀರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ, ಮಿರರ್ ಅಡ್ಜಸ್ಟಬಲ್, ಮಿರರ್ ಫೋಲ್ಡಿಂಗ್ ಬರುತ್ತೆ ಸರ್. ಸೊ ಎಲ್ಲ ಫೀಚರ್ಸ್ ಇದೆ ವೆಹಿಕಲ್ ಅಲ್ಲಿ. ಹೌದು ಸರ್. ಸೊ ಪುಷ್ ಬಟನ್ ಸ್ಟಾರ್ಟ್ ಕೂಡ ಇದೆ ಗಾಡಿಯಲ್ಲಿ. ಹೌದು ಸರ್. ಪ್ರೈಸ್ ಏನ್ ಹೇಳ್ತಾರೆ ಇದಕ್ಕೆ ಸರ್? ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 4,95,000 ಕೋಟಿಂಗ್ ಪ್ರೈಸ್ ಸರ್, ಫೈನಲ್ ಬಂದ್ಬಿಟ್ಟು 4,55,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 4,55,000 ಫೈನಲ್ ಮಾಡ್ಕೊಡ್ತೀನಿ ಫ್ರೆಂಡ್ಸ್. ಹಾಗೆ ನಮ್ಮದೇ ಒಂದು ಬ್ಯೂಟಿಫುಲ್ ಜೆನ್ ಎಸ್ಟಿಲ್ ಇದೆ, ಸ್ಕರ್ಟಿಂಗ್ಸ್ ಆಮೇಲೆ ಗ್ರಾಫಿಕ್ಸ್ ಎಲ್ಲ ಹಾಕ್ಸಿದ್ದಾರೆ ಸರ್, ಇದ್ರ ಡೀಟೇಲ್ಸ್ ಸರ್? 2008 ಮಾಡಲ್ ಇದು, ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. 70,000 ರನ್ ಆಗಿದೆ, ಪೆಟ್ರೋಲ್ ವೇರಿಯಂಟ್ ಸರ್ ಇದು. VXI ವೇರಿಯಂಟ್. ಹೌದು ಸರ್. ಎಸಿ ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್. ಹೌದು ಸರ್. 4 ಪವರ್ ವಿಂಡೋಸ್ ಕೂಡ ಬರುತ್ತೆ. ಹೌದು ಸರ್. ಏರ್ ಬ್ಯಾಗ್, ABS ಬಿಟ್, ಇನ್ನೆಲ್ಲ ಫೀಚರ್ಸ್ ಇದೆ ಗಾಡಿಯಲ್ಲಿ. ಸೊ ಪ್ರೈಸ್ ಏನ್ ಹೇಳ್ತೀರಾ ಅದಕ್ಕೆ ಸರ್? ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 1,95,000 ಕೋಟಿಂಗ್ ಪ್ರೈಸ್ ಸರ್, ಫೈನಲ್ ಬಂದ್ಬಿಟ್ಟು 1,80,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 1,80,000 ಫೈನಲ್ ಮಾಡ್ಕೊಡ್ತೀನಿ. ಹೌದು ಸರ್.